ಶುಕಾಚಾರ್ಯರು ಮತ್ತೆ ಪರೀಕ್ಷಿತನಿಗೆ ಕೃಷ್ಣನ ಕಥೆಯನ್ನು ತಿಳಿಸ್ತಾ ಭಗವಂತ ತಾನು ಭೂಮಿಯ ಭಾರವನ್ನು ಅಪಹಾರ ಮಾಡಲಿಕ್ಕೆ ಅಂದರೆ ಕಮ್ಮಿ ಮಾಡಲಿಕ್ಕೋಸ್ಕರ ಧರ್ಮ ಸಂಸ್ಥಾಪನೆ ಮಾಡಲಿಕ್ಕೋಸ್ಕರ ಅವತಾರ ಮಾಡಿ ಬಂದ. ಇಲ್ಲಿದ್ದಂತಹ ದುಷ್ಟರನ್ನು ಸಂಹರಿಸಿ ಧರ್ಮ ಸಂಸ್ಥಾಪನೆಯನ್ನು ಮಾಡಿ ಕಡೆಗೆ ಯಾದವರನ್ನು ತಾನು ಯಾರನ್ನು ಬಹಳ ಸುರಕ್ಷಿತವಾಗಿ ನೋಡಿಕೊಂಡ ಅಂತಹ ಯಾದವರಲ್ಲೇ ಪರಸ್ಪರವಾಗಿ ಜಗಳ ಉಂಟಾಗುವ ಹಾಗೆ ಮಾಡಿ ಅವರು ಪರಸ್ಪರವಾಗಿ ಹೊಡೆದಾಡಿಕೊಂಡು ಸತ್ತೋದ ಮೇಲೆ ತಾನು ಅವತಾರವನ್ನು ಸಮಾಪ್ತಿ ಮಾಡಿದ ಅಂತ ತಿಳಿಸ್ತಾರೆ. ಇಷ್ಟು ಸಂಕ್ಷೇಪವಾಗಿ ತಿಳಿಸಿದರು. ಪರೀಕ್ಷಿತ ಅಲ್ಲ, ಯಾದವರನ್ನು ಅವನೇ ತಾನು ನೋಡಿಕೊಂಡವ, ಕಡೆಗೆ ಪರಸ್ಪರವಾಗಿ ಅವರೇ ಜಗಳ ಆಡಿಕೊಳ್ಳುವ ಹಾಗೆ ಯಾಕೆ ಮಾಡಿದ ಕೃಷ್ಣ ಅಂತ ಕೇಳ್ತಾರೆ. ಅದಕ್ಕೆ ಶುಕಾಚಾರ್ಯರು ಹೇಳ್ತಾರೆ, ವಸ್ತುತಃ ಯಾದವರೆಲ್ಲರೂ ಕೂಡ ಕೃಷ್ಣನ ಭಾರೀ ಭಕ್ತರವರು. ಕೃಷ್ಣ ಇರುವಷ್ಟು ಕಾಲವೂ ಕೂಡ ಕೃಷ್ಣನೇ ಅವರ ಸಂಪೂರ್ಣ ರಕ್ಷಣೆಯನ್ನು ಮಾಡ್ತಾ ಇದ್ದ. ಅದಕ್ಕಾಗಿ ಯಾದವರನ್ನು ಯಾರು ಏನೂ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ. ಕೃಷ್ಣ ತಾನು ಯೋಚನೆ ಮಾಡಿದ, ನಾನು ಅವತಾರವನ್ನು ಸಮಾಪ್ತಿ ಮಾಡಿದ ಮೇಲೆ ಈ ಯಾದವರಿಗೆ ಕೇಳುವವರು ಹೇಳುವವರಿಲ್ಲ ಅಂತ ಆಗ್ತದೆ. ನನ್ನ ಭಕ್ತರಾದ್ದರಿಂದ ಇವರನ್ನು ಯಾರೇನೂ ಮಾಡಲಿಕ್ಕಾಗುವುದಿಲ್ಲ. ಅದರಿಂದಾಗಿಯೇ ಇವರು ಉದ್ಧಟರಾಗಿ ಬಹಳ ಬಲಿಷ್ಠರಾಗಿರುವುದರಿಂದಲೂ ಉದ್ಧಟರಾಗಿ ತಾವು ಅನ್ಯಾಯ ಮಾಡಲಿಕ್ಕೆ ಪ್ರಾರಂಭ ಆಗ್ತಾರೆ. ಈ ರೀತಿ ಈ ಯಾದವರಿಂದಲೇ ನಾಳೆ ಅನ್ಯಾಯ ಆಗ್ಲಿಕ್ಕೆ ಶುರುವಾಗಬಹುದು ಜಗತ್ತಿಗೆ. ನೈವಾನ್ಯತ ಪರಿಭವೋಸ್ಯ ಭವೇತ್ ಕಥಂಚಿತ್ ಮತ್ಸಂಶ್ರಯಸ್ಯ ವಿಭವೋನ್ನಹನಸ್ಯ ನಿತ್ಯಂ ಅಂತಃಕಲಿಂ ಯದು ಕುಲಸ್ಯ ವಿಧಾಯ ವೇಣು ಸಂಘಸ್ಯ ವನ್ಹಿಮಿವ ಶಾಂತಮುಪೈಮಿ ಧಾಮ. ಅದಕ್ಕೋಸ್ಕರ ಯಾದವರಿಂದಲೇ ಯಾದವರ ಸಂಹಾರ ಆಗಬೇಕು, ಬೇರೆಯವರಿಂದ ಸಾಧ್ಯ ಆಗುವುದಿಲ್ಲ. ಯಾಕಂದರೆ ಭಗವದ್ಭಕ್ತರನ್ನು ಬೇರೆ ಯಾರೂ ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ತಾನೇ ತನ್ನ ಭಕ್ತರನ್ನು ನಾಶ ಮಾಡುವಂತೆ, ಪರಸ್ಪರವಾಗಿ ತಾವೇ ನಾಶ ಮಾಡಿಕೊಳ್ಳುವಂತೆ ಮಾಡಿ ನಂತರ ತನ್ನ ಲೋಕವನ್ನು ಸೇರಿದ ಅಂತ ಹೇಳ್ತಾನೆ. ಅದಕ್ಕೆ ಅನುಗುಣವಾಗಿ ಆ ಕುಲ ನಾಶಕ್ಕೆ ಬ್ರಾಹ್ಮಣರ ಶಾಪವೂ ಕೂಡ ಕಾರಣ ಆಯಿತು ಅಂತ ಹೇಳ್ತಾರೆ. ಅದಕ್ಕೆ ಪರೀಕ್ಷಿತ ಕೇಳ್ತಾನೆ, ಕೃಷ್ಣ ಇರಬೇಕಾದ್ರೆ ಯಾದವರು ಅತ್ಯಂತ ವಿನೀತರಾಗಿದ್ದರು, ಭಗವದ್ಭಕ್ತರಾಗಿದ್ದರು, ಬ್ರಾಹ್ಮಣರಲ್ಲಿ ಅತ್ಯಂತ ಗೌರವರಾಗಿ ಉಳ್ಳವರಾಗಿದ್ದರು, ಅಂಥ ಯಾದವರಿಗೆ ಬ್ರಾಹ್ಮಣರ ಶಾಪ ಹೇಗೆ ತಟ್ಟಿತು? ಕೃಷ್ಣನಾದರೂ ಅದನ್ನು ಪರಿಹಾರ ಮಾಡಬಹುದಿತ್ತಲ್ವಾ, ಯಾಕೆ ಪರಿಹಾರ ಮಾಡಲಿಲ್ಲ ಅಂತ ಕೇಳಿದಾಗ ಎಲ್ಲ ನನಗೆ ವಿಸ್ತಾರವಾಗಿ ನೀವು ತಿಳಿಸ್ಬೇಕು ಅಂತ ಹೇಳಿದಾಗ ಮತ್ತೆ ಶುಕಾಚಾರ್ಯರು ತಾವು ಕೃಷ್ಣನ ಮಹಿಮೆಯನ್ನು ಕಥೆಯನ್ನು ವಿವರಿಸಿಕೊಂಡು ಹೋಗ್ತಾರೆ. ಒಮ್ಮೆ ಪಿಂಡಾರಕ ಅಂತ ಪಿಂಡಾರಕ ಕ್ಷೇತ್ರದಲ್ಲಿ ಎಲ್ಲ ಯಾದವರು ಕೃಷ್ಣನು ನೆಲೆಸಿದ್ದಾನೆ. ಆ ಸಂದರ್ಭದಲ್ಲಿ ಯಾದವ ವೀರರು ಕೆಲವರೆಲ್ಲ ತಾವು ಆಟ ಆಡ್ತಾ ಇದ್ದಾರಂದು ಆಟ ಆಡಬೇಕಾದ್ರೆ ಅಲ್ಲಿಗೆ ಋಷಿಗಳು ಬಂದರು, ಅಂತಿಂಥವರಲ್ಲ. ವಿಶ್ವಾಮಿತ್ರೋಸಿತ ಕಾಣ್ವ ದುರ್ವಾಸ ಭೃಗುರಂಗಿರಾ ಕಶ್ಯಪೋ ವಾಮ ದೇವೋತ್ರಿ ವಸಿಷ್ಠೋ ನಾರದಾದಯ. ವಿಶ್ವಾಮಿತ್ರ, ಅಸಿತ, ಕಣ್ವರು, ದುರ್ವಾಸರು, ಭೃಗುಗಳು, ಅಂಗಿರ, ಇಂಥ ಮಹಾತ್ಮರು, ಮಹಾಬ್ರಹ್ಮರ್ಷಿಗಳು, ದೇವರ್ಷಿಗಳು ಇವರೆಲ್ಲ ಬಂದರು. ಇವರು ಬಂದದ್ದನ್ನು ನೋಡಿ ಈ ಯಾದವ ವೀರರೆಲ್ಲ ಏನು ಮಾಡಿದರು ಅಂದರೆ, ತಮಾಷೆಗೋಸ್ಕರ ಅಂದರೆ ಈ ಋಷಿಗಳನ್ನು ಪರೀಕ್ಷೆ ಮಾಡಲಿಕ್ಕೋಸ್ಕರ ಸಾಂಬ ಜಾಂಬವತಿಯ ಮಗ ಅವನಿಗೆ ಗರ್ಭಿಣಿಯ ಹಾಗೆ ವೇಷ ಹಾಕಿದ್ರಂತೆ. ಗರ್ಭಿಣಿಯ ಹಾಗೆ ಸ್ತ್ರೀ ವೇಷ ಹಾಕಿ ಹೊಟ್ಟೆಯನ್ನು ದೊಡ್ಡದು ಮಾಡಿ ನಂತರ ಮೆಲ್ಲ ಕರ್ಕೊಂಡು ಬಂದ್ರಂತೆ. ತಾವು ಭಾರೀ ವಿನೀತರಂತೆ ಆ ಋಷಿಗಳ ಹತ್ರ ವರ್ತಿಸ್ತಾ ಅವಿನೀತ ವಿನೀತವತ್ ತಾವು ಕೇಳಿದ್ರಂತೆ, ಸ್ವಾಮಿ ತುಂಬು ಗರ್ಭಿಣಿ, ಈಗಲೂ ಆಗಲೂ ಹಡಿಯುವಂತಿದ್ದಾಳೆ, ಆದರೆ ಅವಳಿಗೊಂದು ಆಸೆ, ಯಾವ ಮಗು ಹಡಿತಾಳೆ ಅಂತ, ಒಳಗೆ ಯಾವ ಮಗು ಇದೆ, ಯಾವ ಮಗು ಹಡಿತಾಳೆ ಅಂತ ಒಂದು ಆಸೆ. ತಾವಾದರೂ ದಿವ್ಯ ದೃಷ್ಟಿ ಉಳ್ಳವರು, ಒಂದು ದಿವ್ಯ ದೃಷ್ಟಿಯಿಂದ ನೋಡಿ ಯಾವ ಮಗು ಹಡಿತಾಳೆ ಅಂತ ಹೇಳಿದರೆ ನಮಗೆ ಬಹಳ ಅನುಕೂಲ ಆಗ್ತಾ ಇತ್ತು ಅಂತ ಹೇಳಿದ್ರು. ಋಷಿಗಳಾದರೂ ಯೋಚನೆ ಮಾಡಿದರು, ಇವರು ಕೃಷ್ಣನ ಆಶ್ರಯದಿಂದ ಬಹಳ ಕೊಬ್ಬಿ ಹೋಗಿದ್ದಾರೆ, ಅದಕ್ಕಾಗಿ ನಮ್ಮನ್ನೇ ಪರೀಕ್ಷೆ ಮಾಡಲಿಕ್ಕೆ ತೊಡಗಿದ್ದಾರೆ ಅಂತ ಹೇಳಿ ತಾವು ಶಾಪವನ್ನು ಕೊಟ್ರಂತೆ. ಏನಂತೇಳಿದರೆ, ಜನಯಿಷ್ಯತಿ ಓ ಮಂದ ಮುಸಲಂ ಕುಲನಾಶನಂ. ಏ ಮೂರ್ಖರೇ, ನಿಮ್ಮ ಈ ಗರ್ಭಿಣಿ ಇದ್ದಾಳಲ್ವಾ, ಅಡಿತಾಳೆ ಏನನ್ನ ಅಂತೇಳಿದ್ರೆ, ಮುಸಲಂ ಓ ಕುಲನಾಶನಂ, ಒನಕೆಯನ್ನ, ಇಡೀ ನಿಮ್ಮ ಯಾದವ ವಂಶವನ್ನು ನಾಶಗೊಳಿಸುವಂತಹ ಮುಸಲವನ್ನು ಒನಕೆಯನ್ನು ಹಡಿತಾಳೆ ಇವಳು ಅಂತ ಹೇಳಿ ಶಾಪ ಕೊಟ್ಟರು. ನಂತರ ಆ ಋಷಿಮುನಿಗಳೆಲ್ಲ ಹೊರಟೋದರು.
ಈ ಋಷಿ ಈ ಎಲ್ಲ ಹುಡುಗರು ಆಟ ಆಡ್ತಾ ಇದ್ದವರು ತಾವು ಗೊಳ್ಳ ನೆಗಾಟ್ರಂತೆ ಅಡಿತಾಳಂತೆ ಇವಳು ಅಡಿತಾಳಂತೆ ಅಂತ ತಾವು ಆ ಈ ಸ್ತ್ರೀವೇಷವನ್ನು ಸಾಂಬನ ಸ್ತ್ರೀವೇಷವನ್ನು ತೆಗಿತಾರೆ. ಠಣ್ಣಂತ ಒಂದು ಇಷ್ಟು ಉದ್ದ ಈ ಕಬ್ಬಿಣದ ಸಲಾಕೆ ಕೆಳಗೆ ಬಿತ್ತು, ಅಂದರೆ ಕಬ್ಬಿಣದ ಒಣಕೆ ಕೆಳಗೆ ಬಿತ್ತು. ಎಲ್ಲ ಒಂದ್ಸಲ ಹೆದರಿ ಹೋಯಿದ್ರು ಅಂತ. ಹೌದಲ್ವಾ, ಋಷಿಗಳು ಹೇಳಿದಾಗೆ ಮುಂದಿದೆ ಒಳಗೆ ಇನ್ನೇನಾಗತ್ತೋ ಗೊತ್ತಿಲ್ಲ ಅಂತ ಹೇಳಿ ಕೂಡಲೇ ತಾವು ಉಗ್ರಸೇನನ ಹತ್ರ ಓಡಿ ಹೋದರು. ಉಗ್ರಸೇನನ ಹತ್ರ ಹೋಗಿ ನಡೆದ ವಿಷಯವನ್ನೆಲ್ಲ ಹೇಳಿದರು. ಈ ರೀತಿ ನಾವೇನು ತಮಾಷೆಗೋಸ್ಕರ ಋಷಿಗಳಿಗೆ ಹೇಳಿದ್ವು, ಆದರೆ ಋಷಿಗಳು ಈ ರೀತಿ ತಾವು ಶಾಪ ಕೊಟ್ಬಿಟ್ರು. ಉಗ್ರಸೇನನಾದರೂ ಆ ಮುಸ್ತಲವನ್ನು ನೋಡಿ ಋಷಿಗಳ ಶಾಪ ಯಾವತ್ತೂ ಸುಳ್ಳಾಗುವುದಂತಿಲ್ಲ, ಅದಕ್ಕೆ ಇದಿತ್ತು ಅಂತ ಹೇಳಿದರೆ ಖಂಡಿತ ಇದರಿಂದ ಏನಾದರೂ ನಮಗೆ ಸಂಕಟ ಆಗೇ ಆಗತ್ತೆ ಅಂತ ಹೇಳಿ ಅದನ್ನು ಸಂಪೂರ್ಣ ಗಂಧ ತೇಯ್ದಾಗೆ ತೇದ್ಬಿಟ್ರು. ಗಂಧ ತೇಯ್ದಾಗೆ ತೇಯ್ದು ಆ ಕಬ್ಬಿಣದ ಸಲಾಕೆಯನ್ನು ಮುಸಲವನ್ನು ನಂತರ ಆ ಪುಡಿ ಏನಿದೆ ಅದನ್ನು ಸಮುದ್ರಕ್ಕೆ ಎಸೆದುಬಿಟ್ರು. ಕಡೆಗೆ ಉಳಿದದ್ದ ಸಣ್ಣ ಚೂರೇನಿದೆ ಆ ಸಣ್ಣ ಚೂರು ಅದನ್ನು ತೇಯ್ಲಿಕ್ಕೆ ಬರೋದಿಲ್ಲ, ಕೈಗೆ ಸಿಗುವುದಿಲ್ಲ, ಅದನ್ನು ಹಾಗೆ ಸಮುದ್ರಕ್ಕೆ ಎಸೆದ್ರು. ಆ ಕಬ್ಬಿಣದ ಪುಡಿ ಏನಾಯಿತು ಅಂತ ಹೇಳಿದ್ರೆ ಆ ದ್ವಾರಕೆಯ ಹತ್ತಿರ ಎಸೆಯಲ್ಪಟ್ಟದ್ದು ನಾನು ಸೀದಾ ಸಮುದ್ರದಲ್ಲಿ ಸೇರಿಕೊಂಡದ್ದಾಗಿ ನಂತರ ಮತ್ತೆ ತೀರದ ಹತ್ರನೇ ಬಂತು. ಯಾವತ್ತು ಸಮುದ್ರಕ್ಕೆ ಏನಾಕಿದ್ರೂ ಅದು ವಾಪಸ್ಸೇ ಬರ್ತದೆ. ಆ ರೀತಿ ಬಂದದ್ದು ಪ್ರಭಾಸ ಅಂತ, ಅಲ್ಲಿ ಬಂದು ಅಲ್ಲಿನ ಮರಳಿನ ಕಣದೊಟ್ಟಿಗೆ ಸೇರಿ ಹೋಯಿತು ಆ ಎಲ್ಲ ಕಬ್ಬಿಣದ ಪುಡಿ. ಅಲ್ಲಿ ಒಂದು ರೀತಿಯಾದ ಹುಲ್ಲು ಬೆಳೆದು ನಿಲ್ತು, ಆ ಮರಳಿನಲ್ಲಿ ಒಂದು ವಿಧವಾದ ಹುಲ್ಲು ಬೆಳೆದು ನಿಲ್ತು. ನಂತರ ಆ ಸಣ್ಣ ತುಂಡೇನಿತ್ತು ಎಸೆಯಲ್ಪಟ್ಟದ್ದು ಅದು ಸಮುದ್ರದಲ್ಲಿ ಬಿದ್ದದ್ದು ಮತ್ತೆ ಎಲ್ಲೋ ದಡದಲ್ಲಿ ಹಾಕಲ್ಪಟ್ಟದ್ದಾಗಿ ಒಬ್ಬ ಬೇಡರವನಿಗೆ ಸಿಕ್ಕಿತು. ಜರ ಅಂತ ಒಬ್ಬ ಬೇಡ ಅವನಿಗೆ ಸಿಕ್ತು. ಅವನು ನೋಡ್ದ ಒಳ್ಳೆ ಚೂಪಾಗಿತ್ತು, ನನಗೆ ಬಾಣ ಬಿಡಲಿಕ್ಕೆ ಒಳ್ಳೆ ಚೆನ್ನಾಗತ್ತೆ ಅಂತ ತಾನು ತನ್ನ ಬಾಣದ ತುದಿಗೆ ಅದನ್ನು ಸಿಕ್ಕಿಸ್ಕೊಂಡ. ಕೃಷ್ಣನಿಗೆ ಎಲ್ಲ ವಿಷಯ ಗೊತ್ತುಂಟಂತೆ, ಗೊತ್ತಿದ್ದು ಕೂಡ ತಾನಿಗೇನೂ ಮಾಡಲಿಕ್ಕೆ ಹೋಗ್ಲಿಲ್ವಂತೆ, ಸುಮ್ಮನಿದ್ದಂತೆ. ಯಾಕಂದರೆ ತನ್ನ ಇಚ್ಛೆಯಂತೆ ಋಷಿಗಳು ಶಾಪ ಕೊಟ್ಟದ್ದು ಅಂತ ತಾನು ಸುಮ್ಮನಿದ್ದ. ಈ ಕಡೆ ಆದರೂ ಯಾವತ್ತು ಮಹಾತ್ಮರು ಬರ್ತಾನೇ ಇದ್ರಲ್ವ ದ್ವಾರಕೆಗೆ, ಆ ರೀತಿ 9 ಮಹಾತ್ಮರು ದ್ವಾರಕೆಗೆ ಬಂದರು, ವಸುದೇವನ ಬಳಿಗೆ ಬಂದರು. ಇವರು ಮತ್ತಾರು ಅಲ್ಲ, ನಾವು ಹಿಂದೆ ಭರತ ಚಕ್ರವರ್ತಿಯ ಕಥೆಯನ್ನು ಕೇಳಿದ್ವು. ಋಷಭದೇವನ ಮಗ ಭರತ, ಆ ಭರತನಿಗೆ 9 ಸಹೋದರರಿದ್ದರು. ಹರಿಹಿ ಕವಿಹಿ ಅಂತರಿಕ್ಷ ಪ್ರಬುದ್ಧ ಪಿಪ್ಪಲಾಯನ ಆವಿರ್ಹೋತ್ರ ದ್ರಮಿಳ ಚಮಸ ಕರಭಾಜನ ಅಂತ 9. ಅವರನ್ನು ಜಯಂತೆಯರು ಅಂತ ಕರೀತಾರೆ, ಜಯಂತಿಯ ಮಕ್ಕಳು, ಜಯಂತಿ ಹಾಗೂ ಋಷಭದೇವನ ಮಕ್ಕಳು. ಮಹಾ ಅವಧೂತರು ಅಂದರೆ ದೊಡ್ಡ ಜ್ಞಾನಿಗಳು, ಮಹಾ ವೈರಾಗ್ಯಶಾಲಿಗಳು, ದೇಹದ ಮೇಲೆ ಅಭಿಮಾನವನ್ನೇ ತ್ಯಾಗ ಮಾಡಿದವರು. ಅವರು ತಾವು ದ್ವಾರಕೆಗೆ ಬಂದು ವಸುದೇವನನ್ನು ಕಾಣ್ತಾರೆ. ಆಗ ವಸುದೇವ ತಾನು ನಮಸ್ಕಾರ ಮಾಡಿ ಅವರ ಹತ್ರ ಹೇಳ್ತಾನೆ, ಸ್ವಾಮಿ ನಾನು ದೇವರನ್ನೇ ಮಗನಾಗಿ ಪಡೆದವ, ಆದರೆ ನನಗೆ ಯಾವತ್ತೂ ಕೃಷ್ಣ ನನ್ನ ಮಗ ಅಂತಲೇ ಬರ್ತದೆ ಹೊರತು ಕೃಷ್ಣ ದೇವರು ಅಂತ ನನ್ನ ಮನಸ್ಸಿನಲ್ಲಿ ಬರೋದೇ ಇಲ್ವಲ್ಲ, ಅದಕ್ಕಾಗಿ ತಾವು ನನಗೆ ತಿಳಿಸ್ಬೇಕು ಯಾವ ರೀತಿಯಿಂದ ನಾವು ದೇವರನ್ನು ಆರಾಧನೆ ಮಾಡಬೇಕು, ಯಾವ ರೀತಿ ನಾವು ಆರಾಧನೆ ಮಾಡುವುದರಿಂದ ದೇವರು ತೃಪ್ತನಾಗ್ತಾನೆ ಅದನ್ನು ನನಗೆ ತಿಳಿಸ್ಬೇಕು ಅಂತ ಕೇಳಿದಾಗ ಇವರೇನಿದ್ದಾರೆ ಆ 9 ಅವಧೂತರು, ಅವರು ತಾವು ಬಹಳ ಸುಂದರವಾಗಿ ಉತ್ತರವನ್ನು ಕೊಟ್ಕೊಂಡು ಹೋಗ್ತಾರೆ. ವಾಸ್ತವಿಕವಾಗಿ ಇದನ್ನು ನೇರವಾಗಿ ವಸುದೇವ ಕೇಳುವಂತಹದ್ದಲ್ಲ, ಭಾಗವತ ಹೇಳುವ ಹಾಗೆ ನಾರದರ ಹತ್ರ ವಸುದೇವ ಪ್ರಶ್ನೆ ಮಾಡಿ ನಾರದರು ಈ 9 ಉಪದೇಶವನ್ನು ತಾವು ತಿಳಿಸ್ಕೊಂಡು ಹೋಗ್ತಾರೆ. ಅವರು ಏನೇನು 9 ತಾವು ಉಪದೇಶವನ್ನು ಮಾಡಿದರು ಅದನ್ನು ತಿಳಿಸ್ಕೊಂಡು ಹೋಗ್ತಾರೆ. ಅವರಲ್ಲಿ ಮೊದಲು ಕವಿ ಅಂತ, ಆ ಕವಿ ಎನ್ನುವಂತಹ ಅವಧೂತ ತಾನು ವಿದೇಹ ರಾಜನಿಗೆ ಏನು ಉಪದೇಶವನ್ನು ಮಾಡಿದ ಅದನ್ನು ತಿಳಿಸ್ಕೊಂಡು ಹೋಗ್ತಾರೆ. ನೋಡಯ್ಯ, ಒಬ್ಬ ವ್ಯಕ್ತಿ ಬದುಕಿನಲ್ಲಿ ಯಾವ ರೀತಿ ಇರಬೇಕು ಅಂದರೆ, ಮನ್ನೆ ಕುತಶ್ಚಿತ್ ಭಯಮಚ್ಚುತಸ್ಯ ಪಾದಾಂಬುಜೋಪಾಸನ ಮಾತ್ರ ನಿತ್ಯಂ ಉದ್ವಿಗ್ನ ಬುದ್ಧೇ ರಸದಾತ್ಮ ಭಾವಾತ್ ವಿಶ್ವಾತ್ಮನ ಯತ್ರ ನಿವರ್ತತೆ ಭೀಹಿ.